नमस्कार नान शर्मिता शेट्टि अनुभव प्लस होस शक्तिया आधार मेले संपुट रचने आगे अंत खुद्दागि सीएम बसवराज बोम्मई हेळिकेयन्न कोट्टिद्रु अदरंते इन्नेन केलवे क्षणगळल्लि केलवे निमिषगळल्लि नूतन सचिवर प्रमाण वचन समारंभ आरंभ आगुत्ते राजभवनदल्लि नूतन सचिवर पदग्रहणक्के एल्ला तयारिगळु आगिदे ओब्बोब्बरागि नूतन सचिवरीग अल्लिगे बर्ता इद्दारे 29 मंदि ಈ ಬಾರಿ ಇವತ್ತು 2:15 ಕ್ಕೆ ಸರಿಯಾಗಿ ಬಸವರಾಜ ಬೊಮ್ಮಾಯಿ ಅವರ ಟೀಮ್ ಅನ್ನು ಸೇರ್ಕೊಳ್ತಾರೆ ಈಗ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಜಾತಿವಾರು ಲೆಕ್ಕಾಚಾರವನ್ನ ನಾವು ನೋಡೋದಾದ್ರೆ 8 ಮಂದಿ ಲಿಂಗಾಯತ ಶಾಸಕರಿಗೆ ಅವಕಾಶ ಸಿಕ್ಕಿದೆ 7 ಮಂದಿ ಒಕ್ಕಲಿಗರಿಗೆ ಸಿಕ್ಕಿದೆ ಓಬಿಸಿ ಗಳಿಗೆ 7 ಸ್ಥಾನ 3 ಎಸ್ಸಿ ಒಬ್ಬರು ಎಸ್ಟಿ ಗೆ ಅವಕಾಶ ಸಿಕ್ಕಿದೆ ಅಂದ್ರೆ ಏಕೈಕ ಸಚಿವೇ ಕೂಡ ಇರ್ತಾರೆ ಒಂದು ರೆಡ್ಡಿ ಸಮುದಾಯಕ್ಕೆ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶವನ್ನ ಮಾರ್ಕೊಟ್ಟಿದ್ದಾರೆ ರಾಜಭವನದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಚಿವರ ಪ್ರಮಾಣ ವಚನ ಆರಂಭ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಈಗ ರಾಜಭವನದತ್ತ ಮುಖ ಮಾಡ್ತಾ ಇದ್ದಾರೆ ಇನ್ನು ತುಂಬಾ ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ಬಂದಿದ್ದಾರೆ ಅಂದ್ರೆ ಪದಗ್ರಹಣಕ್ಕೆ ಯಾರೆಲ್ಲ ಪಾಲ್ಗೊಳ್ಳತಾ ಇದ್ದಾರೆ ಆ ಸಮಾರಂಭದಲ್ಲಿ ಅವರೆಲ್ಲರೂ ಬರ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ಯಾಕಂದ್ರೆ ಅವರಿಗೆಲ್ಲ ಒಂದು ಸಂತಸದ ಕ್ಷಣ ಅದರಲ್ಲೂ ಹೊಸ ಮುಖಗಳಿಗಂತೂ ನಮಗೊಂದು ಅವಕಾಶ ಸಿಗ್ತಾ ಇದೆ ಅದನ್ನ ಯಾವ ತರ ಸದುಪಯೋಗ ಪಡಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳನ್ನು ಅವರು ಮಾಡಿಕೊಳ್ಳತಾ ಇದ್ದಾರೆ ರಾಜಭವನದಿಂದ ಲೈವ್ ಫುಟೇಜ್ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪದಗ್ರಹಣ ಸಮಾರಂಭ ಆರಂಭ ಆಗುತ್ತೆ 29 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುತ್ತಾರೆ ಸೋ ಪ್ರಭು ಚೌಹಾಣ್ ಅವರು ವಿಭಿನ್ನ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಲಂಬಾಣಿ ಸಮುದಾಯವನ್ನ ಪ್ರತಿನಿಧಿಸುವಂತ ಪ್ರಭು ಚೌಹಾಣ್ ಅವರು ಗಮನಿಸ್ತಾ ಇದೀವಿ ನಾವು ಅದೇ ಸಮುದಾಯದ ಒಂದು ಕಾಸ್ಟ್ಯೂಮ್ ಅಲ್ಲೇ ಈಗ ಬರ್ತಿದ್ದಾರೆ ವೇಷಭೂಷಣವನ್ನ ತೊಟ್ಟು ಬಂದಿದ್ದಾರೆ ಸಹಜವಾಗಿ ಅವರು ನ್ಯೂಸ್ 18 ಜೊತೆ ಮಾತನಾಡುವಾಗ ನನಗೆ ಖುಷಿ ಆಗ್ತಾ ಇದೆ ಮತ್ತೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರೋದಕ್ಕೆ ಅನ್ನೋ ಮಾತನ್ನ ಹೇಳಿದ್ರು ಮತ್ತೆ ಯಾವ ಖಾತೆ ಬೇಕು ಅನ್ನೋದನ್ನು ಕೂಡ ಒತ್ತಿ ಒತ್ತಿ ಅವರು ಹೇಳಿದ್ರು ಪಶು ಸಂಗೋಪನಾ ಇಲಾಖೆ ನನಗೆ ಅದೇ ಬೇಕು ಗೋ ಮಾತೆಯನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾನು ಅದೇ ಖಾತೆಯಲ್ಲಿ ಮುಂದುವರಬೇಕು ಅಂತ ಹೇಳಿಬಿಟ್ಟು ಒಂದು ಆಸೆ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ರು ಈಗ ಖಾತೆ ಇವತ್ತೇ ಹಂಚಿಕೆ ಆಗೋದು ಡೌಟ್ ಇದೆ ಬಟ್ ಪದಗ್ರಹಣ ಆದಮೇಲೆ ಹಂತ ಹಂತವಾಗಿ ಇವೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಅಶ್ವತ್ಥ ನಾರಾಯಣ ಅವರನ್ನು ಕೂಡ ಗಮನಿಸುತ್ತಾ ಇದೀವಿ ಅಂದ್ರೆ ಒಬ್ಬೊಬ್ಬರಾಗಿ ಈಗ ಆ ಪದಗ್ರಹಣ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಅಂದ್ರೆ ಲಾಸ್ಟ್ ಮಿನಿಟ್ ತನಕ ವಲಸಿಗರಲ್ಲಿ ಗುರುತಿಸಿಕೊಂಡಿದ್ದಂತ ಶಿವರಾಮ್ ಹೆಬ್ಬಾರ್ ಇರುತ್ತಾ ಇಲ್ವಾ ಅವರಿಗೆ ಇನ್ನು ಕರೆ ಬಂದಿಲ್ಲ ಅಂತ ಒಂದು ಡೌಟ್ ಇತ್ತು ಬಟ್ ಫೈನಲಿ ಬ್ರಾಹ್ಮಣ ಸಮುದಾಯದ ಆ ಕೋಟಾದಡಿಯಲ್ಲಿ ಅವರಿಗೆ ಈಗ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 29 ಸಚಿವರುಗಳ ಪೈಕಿ ಒಟ್ಟು 6 ರೌಂಡ್ ನಲ್ಲಿ 5 ಮಂದಿ ಏಕಕಾಲಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುತ್ತಾರೆ ಅನ್ನೋ ಇನ್ಫರ್ಮೇಷನ್ ಸಿಕ್ಕಿದೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಟೈಮ್ ಕೊಟ್ಟರೆ ಕಾಲಾವಕಾಶ ಜಾಸ್ತಿ ಆಗುತ್ತೆ ಈ ತರ 29 ಮಂದಿ ಅಥವಾ 10 ಕ್ಕಿಂತ ಜಾಸ್ತಿ ಇದ್ದರೆ ಒಬ್ಬೊಬ್ಬರಿಗೆ ಟೈಮ್ ಕೊಡೋದಿಲ್ಲ ಸೋ ಒಂದಿಷ್ಟು ರೌಂಡ್ ಅಂತ ಮಾಡಿಬಿಟ್ಟು ಒಂದಿಷ್ಟು ಸಚಿವರನ್ನ ನಿಲ್ಲಿಸಿಬಿಟ್ಟು ಒಂದೇ ಸಾಲಲ್ಲಿ ಪದಗ್ರಹಣವನ್ನ ಮಾಡುತ್ತಾರೆ ಅದೇ ತರ ಈ ಬಾರಿ 6 ಸುತ್ತುಗಳಲ್ಲಿ 5 ಜನರನ್ನ ನಿಲ್ಲಿಸಿಬಿಟ್ಟು ಅವರಿಗೆ ಪದಗ್ರಹಣವನ್ನ ಬೋಧನೆ ಮಾಡುತ್ತಾರೆ ಅನ್ನೋ ವಿಚಾರ ಗೊತ್ತಾಗಿದೆ ಈಗ ಏರ್ಪೋರ್ಟ್ ನಿಂದ ರಾಜಭವನದತ್ತ ಶಶಿಕಲಾ ಜೊಲ್ಲೆ ಹೊರಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ ವಿಮಾನ ವಿಳಂಬ ಆಗಿದೆ ನೂತನ ಸಚಿವೆ ಶಶಿಕಲಾ ಜೊಲ್ಲೆಗೆ ಈಗ 0 ಟ್ರಾಫಿಕ್ ಮಾಡ್ಕೊಟ್ಟಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ ಏರ್ಪೋರ್ಟ್ ನಿಂದ ರಾಜಭವನ ತನಕ 2:15 ಕ್ಕೆ ಈ ಪದಗ್ರಹಣ ಸಮಾರಂಭ ಆರಂಭ ಆಗೋದ್ರಿಂದ ಅವರ ಹೆಸರು ಯಾವಾಗ ಕರೀತಾರೆ ಬೇಗನೆ ಕರೀಬಹುದು ಯಾಕಂದ್ರೆ ಮಹಿಳಾ ಕೋಟಾದಲ್ಲಿ ಅವರಿಗೆ ಏಕೈಕ ಸಚಿವೆ ಈ ಟೀಮ್ ಸೇರ್ಕೊಳ್ತಾ ಇರೋದು ಒಂದಿಷ್ಟು ಆದ್ಯತೆ ಆಫ್ ಕೋರ್ಸ್ ಇರುತ್ತೆ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ವಿಮಾನ ಬರುತ್ತೆ ಇಂಡಿಗೋ ವಿಮಾನದಲ್ಲಿ ಅವರು ಬರ್ತಾ ಇದ್ದಾರಂತೆ ವಿಳಂಬ ಆಗಿದೆ ಯಾಕಂದ್ರೆ ಶಶಿಕಲಾ ಜೊಲ್ಲೆ ಅವರಿಗೆ ಆಲ್ಮೋಸ್ಟ್ ಕೈ ತಪ್ಪಿ ಹೋಗುತ್ತೆ ಸಂಪುಟದಲ್ಲಿ ಈ ಬಾರಿ ಸ್ಥಾನ ಸಿಗೋದು ಡೌಟ್ ಅನ್ನೋ ಒಂದು ಚರ್ಚೆಗಳು ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಅವರಿಗೆ ಕನ್ಫರ್ಮ್ ಆದ್ಮೇಲೆ ಬಹುಶಃ ಅವರು ಈ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಈಗ ವಿಳಂಬ ಆಗಿದೆ ತುಂಬಾ ಜನ ಏನು ಮಾಡಿದ್ದಾರೆ ಬೆಂಗಳೂರಲ್ಲಿ ಬಂದು ನೆನ್ನೆ ಇಲ್ಲ ಉಳ್ಕೊಂಡು ಸಿಎಂ ಕರೆಗೋಸ್ಕರ ವೇಟ್ ಮಾಡ್ತಾ ಇದ್ದರು ಈಗ ಸಚಿವರ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ನೂಕು ನುಗ್ಗಲು ಉಂಟಾಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮುನಿರತ್ನ ಅವರ ಆಗಮನ ಆಗ್ತಾ ಇದೆ ಕುಟುಂಬ ಸಮೇತರಾಗಿ ಮುನಿರತ್ನ ಅವರು ಒಳಭಾಗಕ್ಕೆ ಬರ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಅನ್ನ ನೆನ್ನೆಯಿಂದ ಕೂಡ ಒದಗಿಸ್ತಾ ಇದ್ರು ಇನ್ನು ಬೆಳಗ್ಗೆಯಿಂದ ಆ ಕ್ಷಣಕ್ಷಣಕ್ಕೂ ಆ ಸೆಕ್ಯೂರಿಟಿ ಅನ್ನ ಜಾಸ್ತಿ ಮಾಡ್ತಾ ಇದ್ರು
ಸೋ ಈ ಗಮನಿಸ್ತಾ ಇದೀವಿ ಅಲ್ಲಿ ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರೋದ್ರಿಂದ ಅಲ್ಲಿ ಖುದ್ದಾಗಿ ಯಾರೆಲ್ಲ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಸಮಾರಂಭದ ಕೇಂದ್ರ ಬಿಂದುಗಳು ಯಾರ್ಯಾರು ಇದ್ದಾರೆ ಸಚಿವರುಗಳು ಅವರಿಗೂ ಕೂಡ ಅಲ್ಲಿ ಒಳಗಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಕಾಣಿಸುತ್ತೆ ಸ್ವಲ್ಪ ನೂಕು ನುಗ್ಗಲೆಲ್ಲ ಉಂಟಾಗಿದೆ ಟೈಟ್ ಸೆಕ್ಯೂರಿಟಿ ಅನ್ನು ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಬೆಂಬಲಿಗರು ಈಗ ಯಾರು ಬರಬೇಡಿ ಕೊರೋನಾ ಟೈಮ್ ಟಿವಿಯಲ್ಲೇ ನೋಡಿ ನೀವು ಸಂಭ್ರಮಾಚರಿಸಿ ಅಂತ ಹೇಳಿದ್ರು